ಕೆ ಎಚ್ ಮುನಿಯಪ್ಪ ಜೊತೆ ಈ ಕೊತ್ತೂರು ಮಂಜೋ ರಾಜಿ ಆಗೋದು ಕಷ್ಟ. ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್ಗೆ ಓಟು ಇದುವರೆಗೂ ಹಾಕಿಲ್ಲ, ಹಾಕ್ಲೂ ಇಲ್ಲ. ಎಂಎಲ್ಎ ಎಲೆಕ್ಷನ್ ಬಂದ್ರು ಓಟು ಕಾಂಗ್ರೆಸ್ಗೆ ಹಾಕೋಲ್ಲ ಈ ಮನುಷ್ಯ. ಮಾಜಿ ಸಂಸದ ಕೆ ಎಚ್ ಮುನಿಯಪ್ಪ ಅವರೊಂದಿಗೆ ರಾಜಿ ಆಗುವುದಿಲ್ಲ. ಮುಳುಬಾಗಿಲಿನಲ್ಲಿ ಅವರು ಕ್ಯಾಂಡಿಡೇಟ್ ಆಗುವ ವಿಚಾರ ನಂತರ ನೋಡೋಣ. ಅವರೊಂದಿಗೆ ರಾಜಿ ಆಗಬೇಕಾ ಇಲ್ಲವ ಎಂದು ನಂತರ ತೀರ್ಮಾನಿಸುತ್ತೇನೆ. ಕ್ಯಾಂಡಿಡೇಟ್ ಆದ ನಂತರ ಯಾರ ಶಕ್ತಿ ಏನು ಎಂದು ತಿಳಿಯುತ್ತದೆ. ಮುನಿಯಪ್ಪ ಅವರೊಂದಿಗೆ ರಾಜಿ ಆಗುವುದು ಕಷ್ಟ. ಕಾಂಗ್ರೆಸ್ ಪಾರ್ಟಿಗೆ ದ್ರೋಹ ಮಾಡಿರುವವರೆಂದರೆ ಕೆ ಎಚ್ ಮುನಿಯಪ್ಪ ಅವರು ಒಬ್ಬರೇ. ನಿಷ್ಠಾವಂತ ಲೀಡರ್ಗಳನ್ನು ಮುಗಿಸಿರುವಂತಹವರು ಕೆ ಎಚ್ ಮುನಿಯಪ್ಪ. ಅವರ ರೀತಿ ಒಳಗೊಂದು ಹೊರಗೊಂದು ಮಾಡುವುದಿಲ್ಲ. ಕೆ ಎಚ್ ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿದ್ದು ಕಾಂಗ್ರೆಸ್ ಶಾಸಕರಿಗೆ ಇದುವರೆಗೂ ಮತ ಹಾಕಿಲ್ಲ. ಅವರು ಎಂಎಲ್ಎ ಚುನಾವಣೆಗಳಲ್ಲಿ ಬೇರೆ ಪಕ್ಷಕ್ಕೆ ಮತ ಹಾಕುವುದು ಎಂದು ಕೋಲಾರದ ಮುಳುಬಾಗಿಲಿನಲ್ಲಿ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಒಳ್ಳೆಯದು, ಸಂತೋಷ ಆಗ್ಬೋದಲ್ಲ, ಯಾರನ್ನ ಆಗ್ಬೋದಲ್ಲ. ರಾಜಿ ಆಗೋ ಪ್ರಶ್ನೆ ಆಮೇಲೆ, ಕ್ಯಾಂಡಿಡೇಟ್ ಆಗಲಿ ಆಮೇಲೆ ಗೊತ್ತಾಗುತ್ತೆ ಏನು ಅಂತ. ರಾಜಿ ಆಗ್ತೀವ ಇಲ್ವ ಅಂತ ಅವ್ರು ಕ್ಯಾಂಡಿಡೇಟ್ ಆದಮೇಲೆ ತೀರ್ಮಾನ ಮಾಡು, ರಾಜಿ ಆಗಬೇಕಾ ಬೇಡವ ಅಂತ. ಅದ್ರ ಮುಂಚೆ ಎಲ್ಲ ತೀರ್ಮಾನ ಆಗಲ್ಲ, ಕ್ಯಾಂಡಿಡೇಟ್ ಆದಮೇಲೆ ತೀರ್ಮಾನ ನೋಡೋಣ ಸರ್. ಆ ಟೈಮಲ್ಲಿ ನೋಡೋಣ, ಕಷ್ಟ ಆಗೋದು ಕಷ್ಟ. ಅವ್ರ ಜೊತೆ ರಾಜಿ ಆಗೋ ಸ್ವಲ್ಪ ಕಷ್ಟ, ಸ್ವಲ್ಪ ಕಷ್ಟ ಆಗೋ ಡೌಟೆ ಅವ್ರ ಜೊತೆ ರಾಜಿ ನೋಡೋಣ. ನಂಬಿಕೆ ದ್ರೋಹ ಬಂದ್ಬಿಟ್ಟು ಯಾರು ಹೇಳಿದ್ದು ನಂಬಿಕೆ ದ್ರೋಹ ಮಾಡಿದ್ರಿ ಅಂತ ಕೆ ಎಚ್ ಮುನಿಯಪ್ಪನವ್ರು ಹೇಳಿದ್ದಾರೆ ನಂಬಿಕೆ ದ್ರೋಹ ಮಾಡಿರೋದು ಅಂತ. ಕೆ ಎಚ್ ಮುನಿಯಪ್ಪನವರು ಚೆನ್ನಾಗಿ ಪಾಯಿಂಟ್ನ ಇಟ್ಕೊಳ್ಳಿ, ನಾನು ಹೇಳ್ತೀನಿ. ಕೆ ಎಚ್ ಮುನಿಯಪ್ಪನವರು ಅವ್ರ ಲೈಫಲ್ಲಿ 7 ಸತಿ MP ಹಾಕಿದ್ದಾರೆ, 7 ಸತಿ ಅವ್ರು ಓಟ್ ಹಾಕ್ಕೊಂಡಿದ್ದಾರೆ. ಅದು ಬಿಟ್ಟರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಓಟೇ ಹಾಕಿಲ್ಲ. ಅವರು ಎಲ್ಲ ಟೈಮಲ್ಲೂ ಯಾವ ಎಲೆಕ್ಷನ್ MLA ಸಪ್ರೇಟಾಗಿ ಬಂದರೆ ಅವ್ರು ಬೇರೆ ಪಾರ್ಟಿಗೆ ಓಟ್ ಹಾಕೋದು, ಇಲ್ಲ ಕೋಲಾರ ಶ್ರೀನಿವಾಸ ಗೌಡರಿಗೆ ಹಾಕ್ಬಿಡ್ತಾರೆ, ಇಲ್ಲ ವರ್ತೂರು ಪ್ರಕಾಶ್ಗೆ ಹಾಕ್ಬಿಡ್ತಾರೆ, ಇಲ್ಲ ಅಂತೇಳಿದ್ರೆ ಬೇರೆಯವ್ರಿಗೆ ಹಾಕ್ಬಿಟ್ಟು ಅಲ್ಲಿ ಮಾಲೂರು ನಾಗರಾಜ್ಗೆ ವಿರುದ್ಧವಾಗಿ ಓಟ್ ಹಾಕ್ತಾರೆ, ಇಲ್ಲಿ KJAP ಬಂದ್ಬಿಟ್ಟು ವಿಶಂಕರ್ಗೆ ಶ್ರೀನಿವಾಸ್ಗೆ ಆಪೋಸಿಟಾಗಿ ಓಟ್ ಹಾಕ್ತಾರೆ, ಚಿಂತಾಮಣಿನಲ್ಲಿ ಸುಧಾಕರ್ ಅವ್ರಿಗೆ ಆಪೋಸಿಟಾಗಿ ಓಟ್ ಮಾಡ್ತಾರೆ, ಆಮೇಲೆ ಸುಧಾಕರ್ ಪಾರ್ಟಿಯಿಂದನೇ ಕರೆಸ್ತಾರೆ. ಕೆ ಎಚ್ ಮುನಿಯಪ್ಪನ ಇವರಾದ್ರು ನಿಷ್ಠಾವಂತರು ದ್ರೋಹ ಮಾಡಿದ್ದಾರೆ ಅಂದರೆ ಅವರೊಬ್ಬರೇ ನಿಷ್ಠಾವಂತರು, ದ್ರೋಹ ಮಾಡಿರೋರು ಅವರು, ಪಾರ್ಟಿಗೆ ದ್ರೋಹ ಮಾಡಿರೋರು ಅವರೊಬ್ಬರೇ. ಸುಧಾಕರ್ ಅವ್ರ ತಂದೆ ಚೌಡರೆಡ್ಡಿ ಅವ್ರು ಎಂಥ ಸೀನಿಯರ್ ಲೀಡರ್ಸ್, ಅವ್ರನ್ನೆಲ್ಲ ಮುಗಿಸ್ಬಿಟ್ರು ನಿಷ್ಠಾವಂತರಂತೆ. ಇವಾಗ ಹೋದ್ರೆ ಹೋಗಲಿ ಅವರೇ ನನ್ನ ಎಲೆಕ್ಷನಲ್ಲಿ ನನಗೆ ಸಪೋರ್ಟ್ ಮಾಡ್ತೀನಿ ಅಂದರು. ಮನೆ ಕರೆದ್ಬಿಟ್ಟೆ ಹೇಳಿದ್ರು ನನಗೆ, ಮಂಜು ನಿನಗೆ ನಂಗೆ ಸಪೋರ್ಟ್ ಮಾಡ್ತೀನಿ, ಎಲ್ಲ ಟೋಟಲ್ ಸಪೋರ್ಟ್ ನಾನು ನಿನಗೆ, ನೀನು ಗೆದ್ದು ಏನು ಲಾಸ್ಟು ನಾಳೆ ಎಲ್ಲ ನಾಳಿದ್ದು ವೋಟಿಂಗ್ ಇದೆ ಅಂದೆ ಇವತ್ತು ಹೇಳಿದ್ದವರು ಹೇಳಿದ್ರು ನನಗೆ ನಿಷ್ಠೇನದು. ನಾವು ಡೈರೆಕ್ಟಾಗಿ ಕೆ ಎಚ್ ಮುನಿಯಪ್ಪ ಎಗೇನಿಸ್ಟ್ ಅಂತೇಳಿ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹತ್ತಿ ತೊಡೆ ತೊಟ್ಟೆ ಹೋಗಿದ್ದೀವಿ ನಾವು. ಇವತ್ತು ಯಾರಿಗಾದ್ರೂ ಎಗೇನಿಸ್ಟ್ ಮಾಡಬೇಕಂದ್ರೆ ತೊಡೆ ತೊಟ್ಕೊಂಡು ಡೈರೆಕ್ಟಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡೇ ಮಾತಾಡ್ತೀವಿ ನಾವು, ಸುಮ್ಮನೆ ಅವ್ರ ಥರ ಈ ಒಳಗಡೆ ಎಲ್ಲ ಕೆಲಸ ಮಾಡಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಕರೆದ್ರೆ ಏನು, ಅವ್ರು ಕರೆದ್ರೆ ನಾನು ಹೋಗಬೇಕಲ್ಲ, ನಾನು ತೀರ್ಮಾನ ಮಾಡಬೇಕಲ್ಲ. ಆಮೇಲೆ ಅವ್ರು ಕರೆಯೋದು ಯಾರು ನನ್ನನ್ನು, ನಾನು ಹೋಗೋದು ನಾನು ತೀರ್ಮಾನ, ಅವ್ರು ಕರೆದ್ರೆ ನಾನು ತೀರ್ಮಾನ ಮಾಡ್ತೀನಿ. ಆಮೇಲೆ ನಾನು ಇವಾಗ ಸದ್ಯಕ್ಕೆ ಇಂಡಿಪೆಂಡೆಂಟ್ ಆಗಿದ್ದೀನಿ, ಇಂಡಿಪೆಂಡೆಂಟಾಗಿ ಇರ್ತೀನಿ.